ಇವತ್ತು ಸುವರ್ಣಗಡ್ಡೆಯಿಂದ ಕೋಫ್ತಾ ಅಂದರೆ ಸುವರ್ಣಗಡ್ಡೆ ವಡೆ ಸಾಂಬಾರ್ ಅಥವಾ ಬೋಂಡಾ ಸಾಂಬಾರ್ ಹೇಗೆ ಮಾಡೋದನ್ನು ನೋಡೋಣ. ಅದಕ್ಕೆ ಗ್ರೇವಿ ಫಸ್ಟು ತಯಾರು ಮಾಡಿಕೊಳ್ಳೋಣ. ಗ್ರೇವಿಗೋಸ್ಕರ ಹಸಿಮೆಣಸಿನ್ಕಾಯಿ, ಶುಂಠಿ, ಗಸಗಸೆ, ಚಕ್ಕೆ, ಲವಂಗ, ಟಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗೋಡಂಬಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಆಲೂಗಡ್ಡೆನೂ ಸುವರ್ಣಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು. ಇದಕ್ಕೆ ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು ಸೌಟಷ್ಟು ಕಡಲೆ ಹಸಿಟ್ಟು, ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಬೈಂಡಿಂಗ್ಗೋಸ್ಕರ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಇವಾಗ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಧನಿಯಾ ಪೌಡರ್ ಒಂದು ಚೂರು, ನೀರು ಹಾಕಿಲ್ಲ, ಖಾರ ಪೌಡರ್, ಅರಿಶಿನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಸುವರ್ಣಗಡ್ಡೆಯಲ್ಲಿರೋ ನೀರೇ. ನೋಡಿ, ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹೀಗೆ ರೌಂಡ್ ರೌಂಡಾಗಿ ಬಾಲ್ಸ್ ಥರ ಮಾಡಿಟ್ಕೊಳ್ಳೋಣ. ಹೀಗೆ ನೋಡಿ, ಎಲ್ಲ ಉಂಡೆಗಳು ತಯಾರಾಗ್ಬಿಟ್ಟಿದೆ. ಈಗ ಇದನ್ನು ಕರ್ಕೊಳ್ಳೋಣ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಎಣ್ಣೆಯಲ್ಲಿ ಒಂದೊಂದಾಗಿ ನಿಧಾನವಾಗಿ ಇದು ಹಾಕಬೇಕು. ಮುರಿದೋಗುತ್ತೆ, ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ. ನೋಡಿ, ಗುಲಾಬ್ ಜಾಮೂನ್ ಕರಿತೀವಲ್ಲ ಆ ರೀತಿ ಇದು ಕರೆದಿಟ್ಕೋಬೇಕು. ಕರೆದು ರೆಡಿಯಾಗಿದೆ ನೋಡಿ, ಇವಾಗೆಲ್ಲ ಎತ್ತಿಬಿಡ್ತಾ ಇದ್ದೀನಿ. ಈಗ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಅದೇ ಬಾಣಲಿಯಲ್ಲಿ ಎಣ್ಣೆ ಹಾಕಿದ್ದೀನಿ. ಇಂಗು, ಜೀರಿಗೆ, ಕರ್ಬೇವಿನ ಸೊಪ್ಪು, ಅರಿಶಿನ, ಖಾರ ಪೌಡರು, ಧನಿಯಾ. ಎಣ್ಣೆಯಲ್ಲೆಲ್ಲ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ಎಲ್ಲ ಎಣ್ಣೆಯಲ್ಲಿ ಹಾಕಿದ್ದೀನಿ. ಪೇಸ್ಟ್ ಮಾಡಿಕೊಂಡಿರುವಂತಹ ಟೊಮ್ಯಾಟೊ ಪೇಸ್ಟು ಇದರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದು ಫ್ರೈ ಆಗಲಿ. ಎಣ್ಣೆ ಬಿಡೋವರೆಗೂ ನಾವು ಸ್ವಲ್ಪ ಇದು ಹೀಗೆ ಕುದಿಸೋಣ. ನೋಡಿ, ಎಣ್ಣೆ ಬಿಡ್ತಾ ಇದೆ. ಈಗ ಮಿಕ್ಸಿ ತೊಳೆದಿದ್ದು ನೀರು ಹಾಕ್ತಾ ಇದ್ದೀನಿ. ಇದು ಒಂದು 10 ನಿಮಿಷ ಹೀಗೆ ಕುದೀತಾ ಇರಲಿ. ಸಪ್ರೇಟ್ ಸಪ್ರೇಟ್ ಕಟೋರಗಳಲ್ಲಿ ಇದನ್ನು ಹಾಕಿ ಗ್ರೇವಿ ಅದರ ಮೇಲೆ ಹಾಕಿ ಬಡಿಸ್ಬೇಕಾಗುತ್ತೆ. ಒಂದರಲ್ಲೇ ಹಾಕಿಬಿಟ್ರೆ ಅದು ಮುರಿದೋಗುತ್ತೆ. ಅದರಿಂದ ಸಪ್ರೇಟ್ ಸಪ್ರೇಟ್ ಕಟೋರದಲ್ಲಿ ಹಾಕಿ ನೋಡಿ, ಸುವರ್ಣಗಡ್ಡೆ ಕೋಫ್ತಾ ಬೋಂಡಾ ಸಾಂಬಾರ್ ರೆಡಿ.